ಏಕತೆ ಎಲ್ಲಿಂದ ಬೇಕಾದರೂ ಶುರು ಆಗಬಹುದು ಕಮಲಾಪುರದಲ್ಲಿ ಇರೋ ಆಶ್ರಮ ಹಾಗೂ ಪಾವನಿ ಮನೆ ಒಂದು ಕಡೆ ಆಗಿದ್ರೆ ಬನಶಂಕ್ರಿಯಲ್ಲಿರೋ ಜಯಂತಿ ಮನೆ ಹಾಗೆ ಮತ್ತೆ ಅವರ ಮಗ ರಾಹುಲ್ ಮನೆ ಇನ್ನೊಂದು ಕಡೆ ಬೇರೆ ಬೇರೆ ದಿಕ್ಕುಗಳಿರೋ ಈ ಮನೆಗಳು ಒಂದಕ್ಕೊಂದು ತಳಕ ಹಾಕೊಳ್ಳೋ ಮೊದಲು ನಮ್ಮ ಜಯಂತಿ ಮನಸಲ್ಲಿ ಯಾಕೋ ಗೊತ್ತಿಲ್ಲದ ಬೇಸರ ಸಂಕಟ ಮತ್ತೆ ತಳಮಳ ಹಲೋ ನಮಸ್ಕಾರ ನಾನು ಜಯಂತಿ ಮಾತಾಡ್ತಾ ಇರೋದು ಹಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಶಾಸ್ತ್ರಿಗಳೇ ಭಗವಂತನ ಆಶೀರ್ವಾದದಿಂದ ಚೆನ್ನಾಗಿದ್ದೀನಮ್ಮ ಏನು ವಿಷಯ ಹೇಳಿ ಇನ್ನೇನಿರುತ್ತೆ ಶಾಸ್ತ್ರಿಗಳೇ ಮಗನ ಮದುವೆ ವಿಚಾರ ಅದೊಂದು ಸರಿಯಾಗಿ ನಡೆದು ಹೋದರೆ ಸಾಕು ಅಲ್ಲಮ್ಮ ಎಂಗೇಜ್ಮೆಂಟೇ ಆಗಿದೆ ಅಂದಮೇಲೆ ಮದುವೆ ಆಗದೇ ಇರತ್ತಾ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಮಾಡಲೇಬೇಕು ಶಾಸ್ತ್ರಿಗಳೇ ಈ ಹಿಂದೆ ನಾಲ್ಕೈದು ಸಲ ಮದುವೆ ಪ್ರಸ್ತಾಪ ಮಾತುಕತೆವರೆಗೂ ಬಂದು ಮುಂದಕ್ಕೆ ಹೋಗಲೇ ಇಲ್ಲ ಈ ಸಲ ಮುಂದುವರೆದು ನಿಶ್ಚಿತಾರ್ಥದವರೆಗೂ ಬಂದಿದೆ ಆದರೂ ಮನಸ್ಸಲ್ಲೇನೋ ಒಂಥರ ಅಳಕು ಆತಂಕ ಮೂರು ಸಲ ತಪ್ಪು ಹೋಗಿದ್ದು ನಾಲ್ಕನೇ ಸಲ ಸರಿ ಹೋಗೇ ಬಿಡುತ್ತೆ ಅನ್ನೋ ಕಾಲ ಇದಲ್ಲ ಸರಿಯಾಗಿ ಹೇಳಿದ್ರಿ ಈ ಕಾಲ ಅನ್ನೋ ಇದನ್ನಲ್ಲ ಅವನು ಹುಲುಮಾನವನ ಬಿಡಿ ಆ ದೇವರನ್ನು ತನ್ನ ತಾಳ ಕುಣಿಸ್ತಾನೆ ಕಾಲ ಸರಿ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ನೀವು ಧೈರ್ಯವಾಗಿರಿ ಧೈರ್ಯ ಹಾವಿನ ಕೈಲಿ ಕಚ್ಚಿಸ್ಕೊಂಡವರು ಹಗ್ಗ ನೋಡಿದ್ರು ಬೆಚ್ಚ ಬೀಳ್ತಾರೆ ಶಾಸ್ತ್ರಿಗಳೇ ಅದು ಅವ್ರ ತಪ್ಪಲ್ಲ ಹಗ್ಗ ಅಂತ ಹಿಡಿದಿದ್ದು ಕೂಡ ಹಾವಾಗಿ ಬದಲಾಗಿದ್ದನ್ನ ನೋಡಿದ್ದೀನಿ ಧೈರ್ಯವಾಗಿ ಎಲ್ಲಾನು ಎದುರಿಸಿ ಈ 20 ವರ್ಷದಲ್ಲಿ ಈ ಮನೆನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀನಿ ಧೈರ್ಯ ಅನ್ನೋದು ಮುನ್ನುಗ್ಗೋ ಹಾಗಿರಬೇಕು ಮೈ ಮರೆಸೋ ಹಾಗಾಗಬಾರ್ದು ಎಲ್ಲ ಸರಿ ಇದ್ದಾಗಲೂ ಯಾವುದೋ ದಿಕ್ಕಿನಿಂದ ಸುಂಟ್ರಗಾಳಿ ಏಳ್ತಾನೆ ಇರುತ್ತೆ ತಿರುಗಿಸಿ ತಿರುಗಿಸಿ ಬಿಸಾಕತ್ತೆ ಇದೇನು ಗ್ರಹಚಾರನೋ ಅಥವಾ ಯಾವುದೋ ಕೆಟ್ಟ ದೃಷ್ಟಿ ನಮ್ಮ ಮೇಲಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ ಯಾವುದು ಹೇಗಾದರೂ ಆಗಲಿ ನನ್ನ ಮಗನ ಮದುವೆ ಆದರೂ ನಾನು ಅಂದ್ಕೊಂಡಾಗೆ ಆಗಬೇಕು ಅಂತ ಆಸೆ ಪಟ್ಟಿದ್ದೀನಿ ಆದರೆ ಅದಕ್ಕೆ ಪದೇ ಪದೇ 108 ವಿಘ್ನಗಳು ಯಾಕೆ ಹೀಗೆ ಶಾಸ್ತ್ರಿಗಳೇ ನಮ್ಮ ರಾಹುಲ್ ರೂಪವಂತ ವಿದ್ಯಾವಂತ ಗುಣವಂತ ಮೇಲಾಗಿ ಶ್ರೀಮಂತ ಆದರೂ ಅವನ ವಿಚಾರದಲ್ಲಿ ಯಾಕೆ ಇಷ್ಟೆಲ್ಲ ಅಡಚಣೆಗಳಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಈ ಸಲ ಹಾಗೇನೂ ಆಗಲ್ಲಮ್ಮ ಎಲ್ಲ ಒಳ್ಳೇದಾಗುತ್ತೆ ಆಗಬೇಕು ಅದೇ ಆಗಬೇಕು ಅಂದ್ಕೊಂಡಿದ್ದು ಅಂದ್ಕೊಂಡ ಹಾಗೆ ಆಗಬೇಕು ಅದಕ್ಕೆ ಶಾಸ್ತ್ರಿಗಳೇ ನಾಳೆ ನೀವು ನಮ್ಮ ಮನೆಗೆ ಬಂದರೆ ಒಂದು ಒಳ್ಳೆ ಮುಹೂರ್ತ ಹುಡುಕಬಹುದು ಅಂತ ಸರಿನಮ್ಮ ನಾಳೆ ನಿಮ್ಮ ಮನೆಗೆ ಬರ್ತೀನಿ ಆಯಿತು ಶಾಸ್ತ್ರಿಗಳೇ ನಮಸ್ಕಾರ ಮಾರ್ನಿಂಗ್ ಮಾಮ್ ವಾಟ್ ಮಾಮ್ ಯಾಕೆ ಹಾಕಿ ತುಂಬ ಸೀರಿಯಸ್ ಆಗಿ ನೋಡ್ತಿದ್ಯಾ ಒಂದು ವಿಷಯ ಹೇಳ ನೀನೀಗ ಸೀರಿಯಸ್ ಆಗಿ ನೋಡಿದಾಗ ನೀನು ನಮ್ಗೆ ಎಕ್ಸ್ರೇ ಹಾಕಿ ಸ್ಕ್ಯಾನ್ ಮಾಡ್ತಿದ್ಯಾ ಅನ್ಸುತ್ತೆ ಹಾಗೆ ನೀವು ಒಂದ್ಸಲ ಸೀರಿಯಸ್ ಆಗಿ ನೋಡಿದಾಗ ಹೆದರಿಕೆನೂ ಆಗುತ್ತೆ ಗುಟ್ಟುಗಳಿರೋ ಮನ್ಸಿಗೆ ತಾಯಿ ನೋಟನು ಹೆದರಿಕೆ ಹುಟ್ಟಿಸುತ್ತೆ ರಾಹುಲ್ ನಿನ್ನ ಮನ್ಸಿನಲ್ಲೂ ಅಂಥದ್ದೇನಾದರೂ ಇದೆಯಾ ಅಮ್ಮ ಯಾರನ್ನೇ ನೋಯಿಸಿದ್ರು ನಮ್ಮನ್ನ ಪ್ರೀತಿಸೋರ್ನ ಯಾವತ್ತೂ ನೋಯಿಸ್ಬಾರ್ದು ಅಮ್ಮ ನಂಗೆ ಹೆದರಿಕೆ ಆಗೋದು ಒಂದೇ ವಿಚಾರಕ್ಕೆ ಎಲ್ಲಿ ಅಮ್ಮನ ಮನಸ್ಸು ನೋಯಿಸ್ತೀನೋ ಅಂತ ಐ ಲವ್ ಯು ಮಾಮ್ ನನ್ನ ತುಂಬ ತುಂಬ ಪ್ರೀತಿಸ್ತೀನಿ ಬರ್ತೀನಿ ಓಕೆ ರಾಹುಲ್ ನಾಳೆ ಶಾಸ್ತ್ರಿಗಳು ಬರ್ತಾ ಇದ್ದಾರೆ ಮದುವೆ ಮುಹೂರ್ತ ಫಿಕ್ಸ್ ಮಾಡೋದಕ್ಕೆ ಅಮ್ಮ ನೀನ್ ಇಂಥ ಜಾಗ ಇಂಥ ದಿನ ಇಷ್ಟೊದ್ಗೆ ಅಂತ ಹೇಳ್ಬಿಡು ಅಷ್ಟೇ ಸಾಕು ನಿನ್ ಮಗ ಕಂಕಣ ಕಟ್ಕೊಂಡು ರೆಡಿ ಆಗಿರ್ತಾನೆ ನೀನ್ ತೋರಿಸಿದ ಹುಡುಗಿಗೆ ತಾಳಿ ಕಟ್ತಾನೆ ಖುಷ್ ರಾಹುಲ್ ಮಾಮ್ ಮತ್ತೆ ಮದ್ವೆಗೆ ಲೇಟ್ ಆಯ್ತು ಅಂತ ಮಾತು ತೆಗಿಬೇಡ ನನಗೆ ಆಫೀಸ್ಗೆ ಹೋಗ್ತಾಯ್ತು ಓಕೆ ಬರ್ತೀನಿ ಬಾಯ್ 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 ಇವನ್ ಜೊತೆ ಮಾತಾಡ್ತಾ ಇದ್ರೆ ಇವನ್ ಬಗ್ಗೆ ಕೇಳೋ ಸುದ್ದಿಗಳು ಯಾವುದು ನಿಜ ಅಲ್ಲ ಅನ್ಸತ್ತೆ ನಿಜ ಯಶಸ್ ಗಳಿಸಿ ಮೇಲ್ ಬರೋರ್ನ ನೋಡಿದ್ರೆ ನಮ್ಮ ಜನಕ್ಕೆ ಏನೇ ಆದರೂ
ಚಟಕ್ ಮಾತಾಡಕ್ಕಾದರೂ ಏನಾದರೂ ಇದ್ದೇ ಇರುತ್ತೆ. Good morning. Suma, aa file kodu. Oh, Priya bandidale. Bartidage kelsana. ಏನ್ ಮಾಡೋಕಾಗತ್ತಮ್ಮ, ಅಕ್ಸ ಹೊಸದ್ರಲ್ಲಿ ಬಟ್ಟೆನ ಎತ್ತಿ ಎತ್ತಿ ಹೋಗದ್ನಂತೆ. ಕೆಲ್ಸಕ್ಕೆ ಸೇರಿ 3 ದಿನ ಆಗಿದೆ, ಅದಕ್ಕೆ ಇಷ್ಟೊಂದು ಹುಮ್ಮಸ್ಸು. 3 ದಿವಸ ಆದರೂ ಅಷ್ಟೇ, 3 ವರ್ಷ ಆದರೂ ಅಷ್ಟೇ. ಹಸಿವಿರೋರ್ಗೆ ಅನ್ನದ ಬೆಲೆ ಗೊತ್ತಿರುತ್ತೆ, ಬೆಳೆಯೋ ಮನಸ್ಸಿರೋರ್ಗೆ ದುಡಿಯೋದ್ರ ಬೆಲೆ ಗೊತ್ತಿರುತ್ತೆ. ಭಾಷಣ ಚೆನ್ನಾಗಿದೆ ನೋಡೋಣ. ಹೊಸ ಕೆಲಸ, ಕೈ ತುಂಬ ಸಂಬಳ, ಯಂಗ್ ಅಂಡ್ ಎನರ್ಜೆಟಿಕ್ ಬಾಸ್ಗೆ ಪರ್ಸನಲ್ ಸೆಕ್ರೆಟರಿ, ಈ ಲೆವೆಲ್ಗೆ ಎಕ್ಸೈಟ್ಮೆಂಟ್ ಇರೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಯು ಆರ್ ರೈಟ್ ಸುಚಿತ್ರ, ಚಿಕ್ಕ ವಯಸ್ಸಿಂದನೂ ಒಂದು ದೊಡ್ಡ ಗುರಿ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಹೌದು, ಅನ್ಕೊಂಡಾಗೆ ಏನಾದರೂ ಒಂದು ಸಾಧಿಸಲೇಬೇಕು. ಯಾಕೆ ಹಾಗೆ ನೋಡ್ತಾ ಇದೆಯಾ ಸುಚಿತ್ರ? ಪ್ರಿಯಾ, ತುಂಬ ರೆಕ್ಕೆ ಬಡಿಬೇಡ. ಮೇಲ್ ಹಾರದಷ್ಟು ಗಿಡಗನ್ ಕಾಟ ಜಾಸ್ತಿ ಇರುತ್ತೆ. ಕಾಲು ನೆಲದ ಮೇಲಿರಲಿ, ತಲೆ ಭುಜದ ಮೇಲಿರಲಿ. ಯಾಕೆ ಈ ಥರ ಹೇಳ್ತಾ ಇದೆಯಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಸುಚಿತ್ರ. ನಾನು ಇಲ್ಲಿ 6 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನಿನ್ನ ಸೀಟಿಗೆ ಬಂದವರು 6 ವಾರ ಇರ್ತಾರೆ, ಅಮ್ಮಮ್ಮ ಅಂದರೆ 6 ತಿಂಗಳು ಇರ್ತಾರೆ. ಅದಕ್ಕಿಂತ ಜಾಸ್ತಿ ಇಲ್ವೇ ಇಲ್ಲ. ಯಾಕೆ, ಕೆಲಸ ಅಷ್ಟೊಂದು ಕಷ್ಟನಾ ಇಲ್ಲ ಬಾಸು ಅಷ್ಟೊಂದು ಸ್ಟ್ರಿಕ್ಟಾ? ಎರಡೂ ಅಲ್ಲ. ಕೆಲಸನೂ ಓಕೆ, ಬಾಸು ಓಕೆ, ಆದರೆ ಡಿನ್ನರೇ ಕಷ್ಟ. ಡಿನ್ನರಾ? ಹಾಗಂದರೆ ಇನ್ನೂ ವಾರನೂ ಆಗಿಲ್ಲ. ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಗೊತ್ತಾಗತ್ತೆ. ತಡಿ, ನಿಮ್ಮ ಬಾಸ್ ರಾಹುಲ್ ಯಾವತ್ತಾದರೂ ಒಂದಿನ ಡಿನ್ನರ್ಗೆ ಕರೀತಾರೆ, ಹೋಗಲೇಬೇಕಾಗತ್ತೆ. ಇಲ್ಲ ಅಂದರೆ ಕೆಲಸ ಹೋಗುತ್ತೆ. ಹೋದರೆ ಆಮೇಲೆ ದಿನ ಕರೀತಾರೆ. ಕರಿತಾ ಕರಿತಾ 6 ತಿಂಗಳು ಕಳೆಯೋಷ್ಟರಲ್ಲಿ ಅವ್ರಿಗೂ ಬೋರ್ ಆಗುತ್ತೆ, ಆಗಲೂ ಕೆಲಸ ಹೋಗುತ್ತೆ. ದಟ್ ಈಸ್ ರಾಹುಲ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮೈ ಮರೆತು ಮಾತಾಡ್ತಿದ್ರೆ ಖಂಡಿತ ಆಫೀಸ್ ಕೆಲಸ ಇರಲ್ಲ ಅಲ್ವಾ? ಇಲ್ಲ ಸರ್, ಅದು ಆಫೀಸ್ ದೇ. ಹೌದಾ? ಹಾಗಾದ್ರೆ ಯಾವ ಕೆಲಸದ ವಿಷಯ ಅಂತ ಹೇಳ್ಬೋದಾ? ಅದು ಸಾಕು. ಮನುಷ್ಯ ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕಾದ್ರೆ ಒಂದು ಸೆಕೆಂಡು ಯೋಚಿಸದೆ ಉತ್ತರ ಕೊಡ್ತಾನೆ. ಒಂದು ಸೆಕೆಂಡ್ ಯೋಚಿಸಿದ್ರು ಅದು ಮೊದಲನೇ ಉತ್ತರ ಆಗಿರಲ್ಲ. ಮಿಸ್ ಪ್ರಿಯಾ, ನನಗೆ ಸುಳ್ಳು ಹೇಳೋದು ಇಷ್ಟ ಆಗಲ್ಲ. ಐ ಆಮ್ ಸಾರಿ ಸರ್. ಯಾಕೆ ಅಂತ ಕೇಳಿ. ಯಾಕೆ ಸರ್? ಯಾಕೆ ಅಂದರೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಸುಳ್ಳು, ಮೋಸ, ನಾಟಕ, ಸೋಮಾರಿತನ ಮಾಡೋದಕ್ಕೆ ನಾನೇ ಇದ್ದೀನಿ. ನಂಗೆ ಅದಕ್ಕೆ ಸಹಾಯಕರು ಬೇಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ ಸರ್. ನಾವು ಏನು ಮಾತಾಡ್ತಿದ್ವಿ ಅಂದರೆ ನನಗೆ ಅದರ ವಿವರ ಬೇಕಾಗಿಲ್ಲ. ನನಗೆ ನಿಮ್ಮ ಪ್ರಾಮಾಣಿಕತೆ ಮಾತ್ರ ಮುಖ್ಯ, ರೈಟ್ ಸರ್? ಆ್ಯಕ್ಚುಲಿ ನಾವು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ಗುಡ್, ಐ ಲೈಕ್ ದಿಸ್. ಒಳ್ಳೇದು ಮಾತಾಡ್ತಿದ್ರಾ ಅಥವಾ ಕೆಟ್ಟದ್ದು ಮಾತಾಡ್ತಿದ್ರಾ? ಕೆಟ್ಟದ್ದೇನಿಲ್ಲ ಸರ್, ಒಳ್ಳೇದೇ. ಮುಖ್ಯವಾಗಿ ಇವಳಿಗೆ ನಿಮ್ಮ ಬಗ್ಗೆ ಅರ್ಥವಾಗದಿರೋ ಕೆಲವು ವಿಚಾರಗಳು. ಯು ಸಿ ಮಿಸ್ ಪ್ರಿಯಾ, ಎಷ್ಟೋ ಸಲ ನಮಗೆ ನಾವು ಅರ್ಥ ಆಗಲ್ಲ. ಇನ್ನು ಬೇರೆಯವ್ರನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಮಾಡ್ಕೋತೀವಿ ಅಂದರೆ ಅದು ಸುಳ್ಳಲ್ವಾ? ಎಸ್ಪೆಷಲಿ ರಾಹುಲ್, ಸಾಕಷ್ಟು ವಿಚಾರದಲ್ಲಿ ನಿಮಗೆ ಅಲ್ಲ ಸುಮಾರು ಜನಕ್ಕೆ ಅರ್ಥ ಆಗಲ್ಲ. ಅದು ನಿಮಗೆ ನಿಧಾನವಾಗಿ ಗೊತ್ತಾಗುತ್ತೆ. ಕ್ಯಾರಿ ಆನ್. ಹಾಂ ಪ್ರಿಯಾ ಸರ್. ಕವಿಲಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ. ಸುಚಿತ್ರ ಹತ್ರ ನಂಬರ್ ತಗೊಳ್ಳಿ. ಓಕೆ ಸರ್. ಸುಚಿತ್ರ, ಈ ಕವಿಲ್ ಯಾರು? ರಾಹುಲ್ಗೆ ತುಂಬ ಹತ್ರ ಇರೋ ಫ್ರೆಂಡು. ಅವನು ಇವ್ರಿಗಿಂತ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟ್ರು.
ಅಮ್ಮ ಕಾಫಿ ಕೊಡು ಅನ್ನಲ್ಲ ನಾನೇ ತರ್ತಾ ಇದೀನಿ ಅಕ್ಕ ನಾನೇ ಮಾಡಿದ್ದು ನಾನೇ ತಗೊಂಡು ಹೋಗ್ತೀನಿ ಅಂತ ಅವ್ರು ತಗೊಂಡು ಹೋದ್ರು ಅದೇ ಯಾಕಂತೆ ಅದು ಯಾವತ್ತೂ ಇಲ್ಲದ್ದು ನನಗೇನು ಗೊತ್ತಮ್ಮ ಅಲ್ಮೇಲಮ್ಮ ನಾನು ನಿಮ್ಗೊಂದು ಮಾತು ಹೇಳ ನಿಮಗೆ ಹೇಳಕ್ಕೆ ನೂರ ಒಂದು ಮಾತು ಇರುತ್ತೆ ಆನಂದಿ ಅಮ್ಮ ನಿಮಗೆ ಆಡಬೇಕು ಅನಿಸಿದ್ದನ್ನು ಆಡೋ ತನಕ ಸಮಾಧಾನ ಇರೋಲ್ಲ ಕೇಳಿ ನನಗೆ ಏನೂ ಆಗಬೇಕಾಗಿಲ್ಲ ಏನು ಮಾಡೋದು ದೇವರೇ ಗೊತ್ತಿಲ್ಲ ಅಂದ್ರೆ ತಿಳ್ಕೊ ಈ ಶಮಿಕ ಇದ್ದಾಳಲ್ಲ ಯಾರು ಹೇಳು ಅದೇ ನಮ್ಮ ರಾಹುಲ್ಗೆ ತಂದ್ಕೊಳ್ತಾ ಇರೋಳು ಯಾರು ಅಂದ್ಕೊಂಡೆ ಅವಳು ನಮ್ಮ ಆರ್ತಿ ಅದಕ್ಕೆ ಕ್ಯಾಂಡಿಡೇಟು ಅವಳನ್ನ ನಮ್ಮ ರಾಹುಲ್ಗೆ ತಂದು ಗಂಟಾಕೋದಿಕ್ಕೆ ನಮ್ಮ ಆರ್ತಿ ಅದಕ್ಕೆ ತುಂಬ ಮುತುವರ್ಜಿ ತಗೊಂಡು ಓಡಾಡ್ತಾ ಇದ್ದಾರೆ ನೀನೇ ನೋಡ್ದಿಯಲ್ಲ ತಾನೇ ಕಾಫಿ ಇಟ್ಕೊಂಡು ಹೋಗಿದ್ದು ನನ್ಗನ್ಸುತ್ತೆ ಈ ಸಂಬಂಧ ಬೆಳೆಸೋದಕ್ಕೆ ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇರೋದಕ್ಕೆ ಬೇರೆ ಏನೋ ಕಾರಣ ಇದೆ ಏನೋ ಸರಿಯಾದ ಬಲೆ ಹೆಣ್ದು ಅದರಲ್ಲಿ ನಮ್ಮ ಜಯಂತಿ ಅತ್ಕಿನ ಬೀಳಿಸ್ಬೇಕು ಅಂತಿದ್ದಾರೆ ನೋಡ್ ಮತ್ತೆ ಇದರಿಂದ ಅತ್ತಿಗೆನ ಕಾಪಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಲ್ವಾ ಏನಂತೀಯ ನಾನು ಏನೂ ಹೇಳಲ್ಲ ಆನಂದಿ ಅಮ್ಮ ನಾನು ಕೆಲಸದೊಳಗೆ ಬಂದ್ರೂ ಜಯಂತಿ ಅಮ್ಮ ನನ್ನನ್ನು ಒಡಹುಟ್ಟದೊಳ ಥರನೇ ನೋಡ್ಕೊಳ್ತಾ ಇದ್ದಾರೆ ನಿಜ ಆದರೆ ನನ್ನ ಕಣ್ಣು ಯಾವತ್ತೂ ಅವ್ರ ಕಾಲ್ ಮೇಲೆ ಇರುತ್ತೆ ಅಷ್ಟೇ ಹೊರತು ತಲೆ ಮೇಲೆ ಹೋಗಲ್ಲ ಹ್ಮ್ ನೀವು ಹೇಳಿದ ವಿಷಯ ಅವ್ರ ಕಿವಿ ಮೇಲೆ ಹಾಕ್ತೀನಿ ಅಂತ ಮಾತ್ರ ಅಂದ್ಕೋಬೇಡಿ ಇವಳು ಭಾರಿ ಇದ್ದಾಳೆ ದೇವರೇ ಹಲೋ ಸರ್ ಶಮಿಕಾ ಅನ್ನೋರು ಲೈನಲ್ಲಿ ಇದ್ದಾರೆ ಮೀಟಿಂಗ್ ಅಲ್ಲಿ ಇದ್ದಾರೆ ಅಂತ ಹೇಳು ಶಮಿಕಾ 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 ನಂಗೆ ಶಮಿಕಾ ಬೇಡ ಇವತ್ತು ನನ್ನ ಕರೆಸಿರೋ ಉದ್ದೇಶ ಇದೆ ಅಲ್ಲಿ ನಿಮ್ಮಮ್ಮ ಮದುವೆ ತಯಾರಿ ಮಾಡ್ಕೊಂತ ಇದ್ದಾರೆ ಅವ್ರ ಪಾಡ್ಗೋರು ಮಾಡ್ಕೊಳ್ಳಿ ಆದ್ರೆ ಮದುವೆ ನಡಿಬಾರ್ದು ಅಷ್ಟೇ ಶಮಿಕಾ ನಂಗೆ ತಕ್ಕವಳಲ್ಲ ನಾನು ಹುಡುಕ್ತಿರೋ ಹುಡುಗಿ ಶಮಿಕಾ ಅಲ್ಲ ಕವಿಲ್ ಯಾಕಾಗನ್ನಿಸ್ತು ಕವಿಲ್ ನಾನು ನಿನ್ನ ನಂಬೋದಾ ವಾಟ್ ಏನು ಹಾಗಂದ್ರೆ ಸಪೋಸ್ ನೀನೇನೇ ಮಾಡಿದ್ರು ನನಗೆ ನಿನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ಯಾಕೆ ಬರಲ್ಲ ನನ್ನ ಮನಸ್ಸಿಗೆ ಹಾಗೆ ಅನ್ಸಲ್ಲ ಯಾಕೆ ಅಂತ ಕೇಳಿದ್ರೆ ಕಾರಣ ಕೊಡಲ್ಲ ಬೇಡ ಅಂತ ಹೇಳುತ್ತಷ್ಟೇ ಕೆಲವೊಂದೆಲ್ಲ ಹಾಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ ಕೆಲವೊಂದಕ್ಕೆ ಎಷ್ಟೇ ಹುಡುಕಿದ್ರು ಉತ್ತರ ಇರಲ್ಲ ನಂಬ್ತೀನಿ ಅಂದ್ರೆ ಏನೋ ಮಾಡ್ಬೋದು ನಂಬಲ್ಲ ಅಂದ್ರೆ ಹೇಗೋ ನಂಬಿಸೋದು ಸೇಮ್ ಯಾರಾದ್ರೂ ಹುಡುಗಿನ ನೋಡಿದ್ರೆ ಅವಳನ್ ಮದ್ವೆ ಆದ್ರೆ ನಾನ್ ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆ ನನಗೆ ಬರ್ಬೇಕು ನಾನು ಕೇಳೋ ಮುಂಚೆನೆ ನನ್ನ ಮನ್ಸಕ್ಕೆ ಹಾಗೆ ಅನಿಸ್ಬೇಕು ಇಷ್ಟು ದಿನ ಎಷ್ಟೆಷ್ಟೋ ಪ್ರಯತ್ನ ಮಾಡಿದ್ದೀನಿ ನಿಧಾನಕ್ಕೆ ಅನಿಸ್ಬೋದೇನೋ ಅಂತ ಕಾದು ನೋಡಿದ್ದೀನಿ ಆದ್ರೂ ಬರಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಪಾಯಿಂಟ್ ಸ್ವಲ್ಪ ಹಣದ ಕೆಲಸ ಅಂದ್ರೆ ಒಂದು ಕ್ಷಣದ ಕೆಲಸ ಅಷ್ಟಕ್ಕೆ ನಾನು ನಿನ್ನ ನಂಬರ್ ಇಸ್ ತಗೋಬೇಕು ಅಂದರೆ ಇನ್ನು ಲೈಫ್ ಲಾಂಗ್ ಒಟ್ಟಿಗೆ ಇರೋ ಹುಡುಗಿನ ನಂಬೋದಕ್ಕೆ ನಾನು ಎಷ್ಟು ಯೋಚನೆ ಮಾಡಬೇಡ ಎಷ್ಟು ರಿಸ್ಕ್ ತಗೋಬೇಡ ಅಲ್ವಾ ರಾಹುಲ್ ನಿನ್ನ ಸಮಸ್ಯೆ ಏನು ಗೊತ್ತಾ ನೀನು ಏನು ಯೋಚನೆ ಮಾಡ್ತಿದ್ಯಾ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಆದರೆ ಏನು ಮಾಡ್ತಿದ್ಯಾ ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದು ಅರ್ಧ ಸತ್ಯ ಮಾತ್ರ ಕವಿಲ್ ಜನರು ನೋಡ್ತಿರೋದೇ ಬೇರೆ ನಾನು ಹುಡುಕ್ತಿರೋದೇ ಬೇರೆ ಕವಿಲ್ ನಾನು ತುಂಬ ಹುಡುಗಿನ ಹತ್ತಿರದಿಂದ ಗಮನಿಸ್ತೇನೆ ಅವ್ರು ಚೆನ್ನಾಗಿರ್ಬೋದು ಒಳ್ಳೆಯವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಅಥವಾ ನನ್ನನ್ನು ಪ್ರೀತಿಸ್ತಾನೂ ಇರ್ಬೋದು ಆದರೆ ನನ್ನ ಮನಸ್ಸು
ನಾನು ಅವ್ರಿಗೆ ಮ್ಯಾಚ್ ಆಗ್ತೀನಿ ಅಂತ ಯೋಚಿಸ್ತಿರುತ್ತೆ. ಯಾವುದೋ ಒಂದು ಹಂತದಲ್ಲಿ ನನ್ನ ಮನಸ್ಸಿಗೆ ಇವಳ ಜೊತೆ ನನಗೆ ಸರಿ ಹೋಗಲ್ಲ ಅಂತ ಅನ್ಸುತ್ತೆ. ತಕ್ಷಣ ಅವಳನ್ನು ಬಿಟ್ಟು ಬೇರೆ ಹುಡುಕಾಟ ಶುರು ಮಾಡ್ತೀನಿ. ರಾಹುಲ್, ಬೇರೆ ಹುಡುಕೋದ್ರ ಬದಲು ಬೇಡ ಅನ್ಸಿದ್ದಕ್ಕೆ ಕಾರಣ ಹುಡುಕ್ಬೋದಲ್ವಾ? ಇಲ್ಲ, ಅದರಿಂದ ಪ್ರಯೋಜನ ಇಲ್ಲ ಕವಿಲ್. ನನ್ನ ಮನಸ್ಸು ಜಜ್ಮೆಂಟ್ ಹೇಳುತ್ತೆ ಹೊರತು ವಿಚಾರಣೆ ಮಾಡಲ್ಲ, ಕ್ಲಾರಿಫಿಕೇಶನ್ ಕೊಡಲ್ಲ. ನಿನ್ನ ನಗುನಲ್ಲಿ ಒಂದು ವ್ಯಂಗ್ಯ ಇದೆ ಅಲ್ವಾ? ಅದು ನನ್ನ ಮನಸ್ಸಿಗೆ ಅರ್ಥ ಆಗುತ್ತೆ. ಅದಕ್ಕೆ ಕೇಳಿ ತಿಳ್ಕೊತೀನಿ. ಹುಡುಗಿರ ವಿಚಾರದಲ್ಲೂ ಹಾಗೆ, ಅದನ್ನು ತಪ್ಪಂತೀಯ? ಐ ಆಮ್ ಸಾರಿ ರಾಹುಲ್, ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಆದರೆ ಎಂಗೇಜ್ಮೆಂಟ್ ಆದ್ಮೇಲೆ ಈ ಥರ ಮಾತು ಹೇಳ್ತಾ ಇದೆಯಲ್ಲೋ. ಅಮ್ಮ ಆತ್ರಕ್ಕೆ ಬಿದ್ದು ಎಂಗೇಜ್ಮೆಂಟ್ ಮಾಡಿದ್ದಾರೆ. ನಾನು ಕೂಡ ಈ ಶಮಿಕಾನಾದರೂ ನನ್ನ ಮನಸ್ಸಿಗೆ ಹೊಂದಾಣಿಕೆ ಆಗ್ತಾಳೇನೋ ನೋಡೋಣ ಅಂತ ಇಷ್ಟು ದಿನ ಅದೆಷ್ಟು ಪ್ರಯತ್ನ ಮಾಡಿದ್ದೀನಿ. ನನ್ನ ಮನಸ್ಸು ಶಮಿಕಾನ ರಿಜೆಕ್ಟ್ ಮಾಡಿದೆ. ನಂಗೆ ಶಮಿಕಾ ಬೇಡ. ಈ ಮದುವೆ ತಾನಾಗಿ ತಾನೇ ನಿಂತು ಹೋಗೋ ಥರ ಏನಾದರೂ ಒಂದು ಐಡಿಯಾ ಕೊಡೋ ಕವಿಲ್. ಅಮ್ಮಂಗೆ ನೇರವಾಗಿ ಹೇಳ್ಬೋದಲ್ಲೋ? ಹೇಳ್ಬೋದು, ಆದರೆ ಅಮ್ಮನ ಮನಸ್ಸಿಗೆ ನೋವಾಗುತ್ತೆ. ಇವತ್ತಲ್ಲ ನಾಳೆ ಸತ್ತೇ ಸಾಯ್ತೀವಿ ಅಂತ ಇವತ್ತೇ ಹೋಗಿ ನೇಣು ಹಾಕ್ಕೊಳಕ್ಕಾಗತ್ತಾ? ಇಲ್ಲ ತಾನೆ. ಹಾಗೆ ನಾನು ಇವತ್ತಲ್ಲ ನಾಳೆ ಅಮ್ಮಂಗೆ ನನ್ನ ಬಗ್ಗೆ ಗೊತ್ತಾಗ್ಬೋದು, ಗೊತ್ತಾದಾಗ ನೋವಾಗ್ಬೋದು, ಆದರೆ ಅಲ್ಲಿವರೆಗೂ ಅಮ್ಮ ನನ್ನ ಬಗ್ಗೆ ಖುಷಿಯಾಗಿರ್ತಾರಲ್ವಾ? ಪಾಯಿಂಟೆ. ಹಾಗಂತ ನನಗೆ ಅಮ್ಮ ನೋಡೋ ಹುಡುಗಿ ಮೇಲೇನು ತಿರಸ್ಕಾರ ಇಲ್ಲ. ಅವರು ಅವ್ರ ಪಾಯಿಂಟಿಂದ ನೋಡಿರ್ತಾರೆ. ಅವರು ಯಾವ ಪಾಯಿಂಟಿಂದ ನೋಡಿದ್ದಾರೆ ಅಂತ ನಾನು ಆ ದಿಕ್ಕಿಂದ ನಿಂತ್ಕೊಂಡು ನೋಡಿದ್ರೆ ನನಗೂ ಹೊಸದೇನಾದರೂ ಹೊಳಿಬೋದಾ ಅಂತ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಅಮ್ಮನಿಗೆ ನೀನು ನೋಡೋದು ಬೇಡ, ನಾನೇ ತುಂಬ ಹುಡುಕಾಟದಲ್ಲಿದ್ದೀನಿ ಅಂತ ಹೇಳ್ಬಿಡ್ತಿದ್ದೆ. ಓಕೆ, ಲೆಟ್ ಮಿ ಟೆಲ್ ಯು ಸಮಥಿಂಗ್ ರಾಹುಲ್. ಇದು ನಿನ್ನ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಸಿಂಪಲ್, ಆದರೆ ಬೇರೆ ಪಾಯಿಂಟ್ ಆಫ್ ವ್ಯೂ ಇಂದ ಖಂಡಿತವಾಗ್ಲೂ ಅಲ್ಲ. ಓಕೆ, ಚರ್ಚೆ ಈಗ ನನಗೆ ಬೇಡ. ನಿನಗೇನು ಬೇಕು ಹೇಳು. ಶಮಿಕಾ ಜೊತೆ ನಿನ್ನ ಮದುವೆ ಆಗಬಾರ್ದು, ಅವರಾಗವರೇ ಬಂದು ಮದುವೆ ಕ್ಯಾನ್ಸಲ್ ಮಾಡಬೇಕು ಅಷ್ಟೇ ತಾನೇ? ಹ್ಞೂ. ಆರ್ ಯು ಶ್ಯೂರ್? ಶ್ಯೂರ್. ಶುರು ಮಾಡೋಣ. ಅವ್ರ ನಂಬರ್ ಕೊಡು. ನಿನ್ನ ಭಕ್ತಿಗೆ ಆ ನಮ್ಮ ಶ್ರೀರಾಮಚಂದ್ರ ಪ್ರಭು ಯಾವತ್ತೂ ಮೋಸ ಮಾಡಲ್ಲ, ನಿನ್ನನ್ನು ಕೈ ಹಿಡಿದು ಕಾಪಾಡ್ತಾನೆ. ಸಾಕ್ಷಾತ್ ಆ ಶ್ರೀರಾಮಚಂದ್ರನಂಥ ಹುಡುಗನೇ ನಿನ್ನ ಕೈ ಹಿಡೀಲಿ ಅಂತ ನಾನು ಹಾರೈಸ್ತೀನಮ್ಮ. ಸ್ವಾಮಿಗಳೇ, ನನಗೆ ಶ್ರೀರಾಮಚಂದ್ರನಂಥ ಗಂಡ ಸಿಕ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಕೀಚಕನಂಥ ಗಂಡ ಸಿಕ್ಕಿದ್ರೂ ಅವನನ್ನು ಶ್ರೀರಾಮಚಂದ್ರನಂತೆ ಬದಲಾಯಿಸೋ ಶಕ್ತಿ ಆ ದೇವರು ನನಗೆ ಕೊಡಲಿ ಅಂತ ಆಶೀರ್ವಾದ ಮಾಡಿ. ತಥಾಸ್ತು. ಯಾರಿಗೆ ಏನು ಕೊಡಬೇಕು ಅನ್ನೋದನ್ನು ಆ ಭಗವಂತ ಮೊದಲೇ ನಿರ್ಧಾರ ಮಾಡಿರ್ತಾನೆ. ಕೊಡೋ ಸಮಯ ಬಂದರೂ ಅವನು ಸುಮ್ಮನೆ ಇರ್ತಾನೆ, ಆದರೆ ಕರ್ತವ್ಯ ಮರೆತಿರಲ್ಲ. ಯಾಕೆ ಅಂದರೆ ಪ್ರಾರ್ಥನೆ ಮಾಡಿ ಕೇಳಬೇಕಾದದ್ದು ನಮ್ಮ ಕರ್ತವ್ಯ. ನಮ್ಮ ಕರ್ತವ್ಯನ ನಾವು ಮರೆತು ನಿನ್ನ ಕರ್ತವ್ಯ ಮಾಡಿದೆ ಅಂತ ಕೇಳೋಕ್ಕಾಗತ್ತಾ? ನಮ್ಮ ಪ್ರಾರ್ಥನೆ ಆ ಭಗವಂತನನ್ನು ತಲುಪಲಿ. ನಮ್ಮ ಪಾವನಿ ಎಷ್ಟು ಒಳ್ಳೆ ಮನಸ್ಸಿನವಳು ಗೊತ್ತಾ? ಮಳೆ ಬರ್ತಾ ಇರುವಾಗ ಅವಳ ಕೆನ್ನೆ ಮೇಲೆ ನೀರ ಹನಿ ಕಾಣಿಸ್ತು. ಅದು ಮಳೆ ನೀರ ಅಥವಾ ಕಣ್ಣೀರ? ಹೆಣ್ಮಕ್ಳ ಕತೆ ಯಾಕೆ ಯಾವಾಗ್ಲೂ ಕಣ್ಣೀರಿನ ಕತೆ ಆಗಿರುತ್ತೆ?